ಓಕೆ ಗೈಸ್, ನಾವು ಸಿನಿಮಾ ಮಾಡ್ತಾ ಇದೀವಿ, ಬಾಲುಗೋಸ್ಕರ ಮಾಡ್ತಾ ಇದೀವಿ. Yes! Let's shoot for a friend, yaar. ಮತ್ತೆ ದೆವ್ವದ ಕತೆನ? ದೆವ್ವದ ಸಿನಿಮಾ ಮಾಡಕ್ ಹೋಗಿ ದೆವ್ವ ಬಂತಲ್ವಾ, ಅದೇ ಕಾನ್ಸೆಪ್ಟ್ ನ ಒಂದು ಥ್ರಿಲ್ಲರ್ ಆಗಿ ಮಾಡಿದ್ರೆ? ಅಂದ್ರೆ ನಮಗಾಗಿದ್ದ ಎಕ್ಸ್ಪೀರಿಯನ್ಸಸ್ ನ ದೆವ್ವನೇ ಮಾಡಿದ್ದು ಅಂತ ತೋರಿಸಿ ಕಡೆಗೆ ದೆವ್ವನೂ ಇಲ್ಲ ಪಿಶಾಚನೂ ಇಲ್ಲ, ನಮ್ಮಲ್ಲೇ ಯಾರೋ ಹೀಗ್ ಮಾಡಿದ್ದಾರೆ ಅಂತ ರಿವೀಲ್ ಮಾಡಿದ್ರೆ ಆಡಿಯನ್ಸ್ ಥ್ರಿಲ್ ಆಗ್ತಾರೆ, ರೈಟ್? ಅರ್ಥ ಆಗ್ಲಿಲ್ಲ. ಲೆಟ್ ಮೀ ಎಕ್ಸ್ಪ್ಲೇನ್. ಫಸ್ಟ್ ಡೇ ಶೂಟಿಂಗ್ ದಿನ ಫಿಶ್ ಬೌಲ್ ನ ಹಾಲ್ ಇಂದ ರೂಮಿಗೆ ತಗೊಂಡೋಗಿ ಇಟ್ಟಿದ್ ಯಾರು? ಸೊ ಫಿಶ್ ಗೆ ನೀನೇ ಪಾಯ್ಸನ್ ಹಾಕಿ ಸಾಯಿಸಿ ಅದು ದೆವ್ವದ ಕೆಲಸ ಅಂತ ಆಮೇಲೆ ನಮ್ಮನ್ನೆಲ್ಲ ನಂಬಿಸ್ತೆ ಅಂತ. ನಾನಾ? ಲವ್ಲಿನ್ ಸಾಯಿಸನ್ ನಾನಾ? ಹೀರೋನೆ ವಿಲನ್ ಆದ್ರೆ ಏನ್ ಚೆನ್ನಾಗಿರುತ್ತೆ? ಹಾಗಾದ್ರೆ ಆಡಿಯನ್ಸ್ ಕಂಡು ಹಿಡಿಯಲ್ಲ. ನನಗಿಂತ ನಿಹಾರಿಕಾನೆ ಲವ್ಲಿನ್ ಸಾಯಿಸಿದ್ರು ಅನ್ಕೊಡಿ, ಅದು ಬೆಟರ್. ನಾನಾ? ನಾನು ಯಾಕೆ ಸಾಯಿಸ್ತೀನಿ? ಯಾಕೆ ಅಂದ್ರೆ ನೀವು ಸೈಕೋ ಅಲ್ವಾ? ಸಾಯಿಸೋದು ಅಂದ್ರೆ ನಿಮ್ಗಿಷ್ಟ. ಅದು ಅಲ್ಲದೆ ಅವತ್ತಿಂದ ನಾವು ನೋಡ್ತಾನೆ ಇದೀವಲ್ಲ, ಟೆಡ್ಡಿ ಬೇರ್ ಜೊತೆ ಮಾತಾಡೋದು, ಮೀನ್ ಜೊತೆ ಮಾತಾಡೋದು, ಕರಡಿ ಮುಂದೆ ಕೂತ್ಕೊಂಡು ನಿಮಗ್ ನೀವೇ ಮಾತಾಡ್ಕೊಳ್ಳೋದು, ಈ ತರ ಇನ್ನೋಸೆಂಟ್ ಆಗಿರೋರು ಸಾಯಿಸ್ತಾರೆ ಅಂದ್ರೆ ಜನಕ್ಕೆ ಥ್ರಿಲ್ ಆಗೋದು. ನನ್ ಕ್ಯಾರೆಕ್ಟರ್ ವಿಲನ್ ಚೆನ್ನಾಗಿರಲ್ಲ. ಕರೆಕ್ಟ್. ಕೃಷ್ಣ ಮನೇಲಿ ನೈಟ್ ಮಲಗಿದ್ ಯಾರು? ನೀನು. ಸೊ ಅವಳಿಗೆ ಭಯ ಪಡಿಸಿ ಗಾಯ ಮಾಡಿದ್ದು ನೀನೇ ಅಂತ ಹೇಳಿದ್ರೆ ನಂಬೋ ಆಗಿರುತ್ತೆ. ಹೇಗೆ? ನನಗ್ ಜ್ಞಾನನೇ ಇರ್ಲಿಲ್ವೇ? ಅದೆಲ್ಲ ನಾಟಕ. ನೈಟ್ ನೀನೇ ಎದ್ದು ಅವಳ ರೂಮ್ ಹೋಗಿ ಅವಳ ಟೇಬಲ್ ಕೆಳಗಡೆ ಇದ್ದಾಗ ಅವಳ ಕೈ ಗಾಯ ಮಾಡಿದೆ ಅಂತ ಹೇಳಿದ್ರೆ ಪಾಯಿಂಟ್ ಚೆನ್ನಾಗಿರುತ್ತೆ. ಒಳಗಿರೋ ನಾನ್ ಮಾಡೋಕ್ಕಿಂತ ಹೊರಗೋಗಿದ್ರು ನಿಹಾರಿಕಾ ಅವ್ರ ಮೇಲೆ ಅನುಮಾನ ಬರ್ದಿರೋ ಹಾಗೆ ಸೈಲೆಂಟ್ ಆಗಿ ವಾಪಸ್ ಒಳಗ್ ಬಂದು ಇದನ್ನೆಲ್ಲ ಮಾಡಿದ್ರು ಅಂತ ಹೇಳಿದ್ರೇನೆ ಬೆಟರು. ಇವಾಗ ನಿನ್ ವಿಷಯ ತಗೋ, ನಿನ್ ಮೇಲೆ ಅನುಮಾನ ಬರಬಾರ್ದು ಅಂತ ನಿನ್ನಕ್ ನೀನೇ ಹೋಗಿ ಮರು ಕೂತ್ಕೊಂಡು ಗಾಯ ಮಾಡ್ಕೊಂಡೆ ಅಂತ ಹೇಳಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಲ್ವಾ? ಅದಕ್ಕಿಂತ ಆ ಮರಕ್ಕೆ ಸ್ಪಾಂಜ್ ಹಾಕುವಾಗ ನಿಹಾರಿಕಾ ಅವರೇ ಬೇಕು ಅಂತ ಸ್ಪಾಂಜ್ ಇಂದ ಒಂದ್ ಮೊಳೆ ನೆಟ್ರು, ಆ ಮೊಳೆ ನನ್ನ ಹಣೆಗೆ ಚುಚ್ಚಿತು ಅಂತ ಹೇಳಿದ್ರೆ ಅದಾಗಲ್ಲ ಕಣೋ. ನನ್ ವಿಷಯ ತಗೋ, ನಿನ್ ಸಿನಿಮಾದೋನಲ್ವಾ, ಸೊ ನಿನ್ ಎಕ್ಸ್ಪೀರಿಯನ್ಸ್ ಇಂದ ಆ ಲೇಡಿನ ಆ ಸೌಂಡ್ಸ್ನ ನೀನೇ ಕ್ರಿಯೇಟ್ ಮಾಡ್ದೆ ಅಂತ ಹೇಳಿದ್ರೇನೆ ಕನ್ವಿನ್ಸಿಂಗ್ ಆಗಿರುತ್ತೆ. ಡೋರ್ ಹೊರಗೆ ಕಾಣಿಸಿದ್ ಯಾರು? ನಿಹಾರಿಕಾ. ಅದಕ್ಕೆ ಅವಳೇ ನಿಮ್ಮನ್ನೆಲ್ಲ ಸಾಯಿಸೋದಕ್ಕೆ ಅವನ್ನೆಲ್ಲ ಮಾಡಿದ್ಲು ಅಂದ್ರೇನೆ ಕರೆಕ್ಟ್. ಎಕ್ಸ್ಕ್ಯೂಸ್ ಮೀ, ಡೈರೆಕ್ಟರ್ ನಾನು, ನಾನ್ ಹೇಳ್ದಾಗ ಕೇಳಿದ್ರೆ ಸಿನಿಮಾ, ಇಲ್ಲ ಅಂದ್ರೆ ಇಲ್ಲ. ಆಯ್ತು ಬಿಡಿ, ನೀವ್ ಹೇಳ್ದಾಗೆ ಕೇಳ್ತೀನಿ. ಟ್ಯಾಲೆಂಟ್ ನ ತುಳಿತಾ ಇದ್ದೀರಾ? ನಾನ್ ಜನಗಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತೀನ, ಯಾರಾದ್ರೂ ನಂಬ್ತಾರ? ನಾನ್ ನಂಬ್ತೀನಿ. ನೋಡ್ದ್ಯಾ, ಹೀರೋ ಬಿಲ್ಡಪ್ ಅಲ್ಲಿರೋ ವಿಲನ್ ನೀನು. ನೋ ಪ್ರಾಬ್ಲಮ್, ದೇವರಾಜು ಫಸ್ಟ್ ವಿಲನ್, ಆಮೇಲೆ ಡೈನಾಮಿಕ್ ಸ್ಟಾರ್. ಕೃಷ್ಣ, ನಾಳೆ ನಿಹಾರಿಕಾ ಮನೇಲಿ ಶೂಟ್ ಸ್ಟಾರ್ಟ್ ಮಾಡೋಣ. ಕೃಷ್ಣ, ಕ್ಷೇತ್ರ ಹೇಳಿದ್ ನಿಜ ಕಣೆ, ಆ ಬಾಲು ಬಗ್ಗೆ ನಂಗೆ ಯಾಕೋ ಡೌಟು. ನೋಡ್ತೀಯಾ, ನನ್ನೇ ವಿಲನ್ ಅಂತಾನೆ. ನಾನ್ ವಿಲನಾ? ನಾನ್ ವಿಲನಾ ಹೇಳು. ಇಲ್ಲ ಇಲ್ಲ, ನೀನ್ ವಿಲನ್ ಅಲ್ಲ, ಬಾಲುನೇ ವಿಲನ್. ಬಾಲು ಹೇಳ್ದಾಗೆ ನಿಹಾರಿಕಾ ಸ್ವಲ್ಪ ಸೈಕು, ಇವಳ ಹತ್ರ ಸ್ವಲ್ಪ ಹುಷಾರಾಗಿ ಇರ್ಬೇಕು.